बेळगावमध्ये दोन दिवसांपासून राहिलेले भाजप राज्याध्यक्ष नलीन कुमार कटील यांनी विरोधी पक्षनेते माजी मुख्यमंत्री सिद्धरामय्या, केपीसीसी अध्यक्ष डी के शिवकुमार आणि केपीसीसी कार्याध्यक्ष सतीश जारकेहोळी यांना नलीन कुमार कटील यांनी आपल्या शैलीत शनिवारी बेळगाव येथे खासगी हॉटेलमध्ये आयोजित पत्रकार परिषदेत जोरदार टीका केली आहे। काँग्रेस पक्ष शेतकऱ्यांच्या नावावर राजकारण करत असून काँग्रेस पक्ष सत्तेत असतेवेळी शेतकऱ्यांची समस्या सोडवण्याबाबत असफल ठरले आहे। माजी मुख्यमंत्री सिद्धरामय्या यांनी शेतकऱ्यांबद्दल मगरीचे आश्रू काढणे थांबवावे व विरोधी पक्षात ते बसण्यासाठी लायक नसल्याचा संताप भाजप राज्याध्यक्ष नलीन कुमार कटील यांनी व्यक्त केला आहे। ಮಂಡ್ಯದಲ್ಲಿ ರೈತ ಸಮಾವೇಶ ನಡೆಸಿದರೆ ಎಪಿಎಂಸಿ ಕಾಯ್ದೆ ಇದೆಲ್ಲ ರೈತ ವಿರೋಧಿ ನೀತಿಗಳನ್ನು ಬಿಜೆಪಿ ಸರ್ಕಾರ ತರ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ವಾಗ್ದಾಳಿ ನಡೆಸಿದ್ದಾರೆ। ಸಿದ್ದರಾಮಯ್ಯ ನೋಡು ಯೋಚನೆ ಮಾಡಬೇಕು, ಈ ವಿಚಾರದಲ್ಲಿ ಬೆಳಗಾಮಲ್ಲೇ ವಿಠಲ ಹರಬಾವಿ ಅನ್ನೋ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ। ಅವರ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ 3000 ಜನ ರೈತರ ಆತ್ಮಹತ್ಯೆ, ಇದು ರೈತರಿಗೆ ನ್ಯಾಯ ಕೊಡದೇ ಇರೋ, ನಿಮ್ಮ ಅಧಿಕಾರ ಇದ್ದಾಗ ರೈತರನ್ನು ಕಣ್ಣೀರು ಹಾಕಿಸಿದ್ರು, ನಿಮ್ಮಲ್ಲಿ ಅಧಿಕಾರವನ್ನು ಇಟ್ಕೊಂಡಾಗ ರೈತರಿಗೆ ಒಂದೇ ಒಂದು ಕನಿಕರವನ್ನು ತೋರಿಸಬಹುದು। ಇವತ್ತು ಎ ಪಿ ಎಂ ಸಿ ಆ್ಯಕ್ಟ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅರ್ಹತೆ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಇವತ್ತು ಇಡೀ ರೈತಾಪಿ ವರ್ಗ ಏನು ಮೊನ್ನೆ ಹೊಸದಾಗಿರ್ತಕ್ಕಂಥ ಕಾಯ್ದೆ ಬಂದಿದೆ ಅದರಲ್ಲಿ ಆನಂದವನ್ನು ಪಡೆಯುತ್ತೆ, ನೇರವಾಗಿ ಮಾರುಕಟ್ಟೆಯಲ್ಲಿ ತಮ್ಮ ಬೆಲೆಗೆ ತಾವೇ ನಿಗದಿ ಪಡಿಸಬಹುದು ಅನ್ನುವಂಥದ್ದು, ಮತ್ತು ತನ್ನ ಮಾರುಕಟ್ಟೆಗೆ ತಾನು ಬೆಳೆದಿರ್ತಕ್ಕಂಥ ವಸ್ತುಗಳಿಗೆ ಮಾರುಕಟ್ಟೆ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದು ವಿಶ್ವಾಸ ಇದೆ। ಅದಕ್ಕೋಸ್ಕರ ಇವತ್ತು ರೈತರು ಖುಷಿಯಲ್ಲಿದ್ದಾರೆ, ರೈತರ ಹೆಸರಲ್ಲಿ ರಾಜಕೀಯ ಮಾಡತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುತ್ತೆ। ಕಾಂಗ್ರೆಸ್ ಯಾವತ್ತೂ ರೈತರ ಪರವಾಗಿ ಚಿಂತನೆಯೇ ಮಾಡಲಿಲ್ಲ, ರೈತರಿಗೆ ಅಧಿಕಾರ ಇದ್ದಾಗ ರೈತರ ಬಗ್ಗೆ ಕಣ್ಣೀರು ಹಾಕಲಿಲ್ಲ, ಅಧಿಕಾರ ಇದ್ದಾಗ ರೈತರಿಗೆ ಯಾವುದೇ ಕೊಡುಗೆಗಳನ್ನು ಕೊಟ್ಟಿಲ್ಲ। ಇವತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರನ್ನು ಹೊಸ ಭೀಮಾ ಯೋಜನೆ ತಂದರು, ಪ್ರತಿಯೊಬ್ಬ ರೈತನ ಅಕೌಂಟ್ಗಳಿಗೆ 6000 ರೂಪಾಯಿ ಹಾಕಿದರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಮೊತ್ತ ಮೊದಲ ಬಾರಿಗೆ ಕೃಷಿ ಬಜೆಟ್ ಮಂಡನೆ ಮಾಡಿದರು, ಆಗ ಒಂದು ಸಾವಯವ ಕೃಷಿ ಆಯೋಗ ಅಂತ ಮಾಡಿದರು, ನಿಮ್ಗೆ ಗೊತ್ತಿದೆಯೇನು ಸಾವಯವ ಕೃಷಿ? ಆ ನಿಗಮವನ್ನೇ ಸಿದ್ದರಾಮಯ್ಯ ಅವರು ರದ್ದುಪಡಿಸಿದರು। ಗೋ ಹತ್ಯೆ ನಿಷೇಧ ಕಾನೂನು, ಗೋವು ಕೃಷಿಗೆ ಸಂಬಂಧಪಟ್ಟರು, ಸಿದ್ದರಾಮಯ್ಯ ಬಂದು ಮೊದಲಿಗೆ ಗೋ ಹತ್ಯೆ ನಿಷೇಧ ಕಾನೂನು ಅಂತ ಇದು ಯಾವ ಬಗ್ಗೆ ಮಾತಾಡ್ತಾರೆ? ಕಾಂಗ್ರೆಸ್ ರಾಜಕೀಯ ಇವರು, ನಾಟಕ ಇದು, ಜನರಿಗೆ ಗೊತ್ತಿದೆ, ನಾಟಕ ಮಾಡಿ 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 ಇವತ್ತು ಮನೆಗೆ ಹೋಗಿದ್ದಾರೆ, ಒಂದು ವಿರೋಧ ಪಕ್ಷ ಆಗಲಿಕ್ಕೂ ನಾಲಾಯಕ ಅಂತ ಜನರು ತೋರಿಸಿಕೊಂಡಿದ್ದಾರೆ, ಇನ್ನಷ್ಟು ಮಾಡಿದರೆ ಮತ್ತೆ ಅರಬ್ಬಿ ಸಮುದ್ರಕ್ಕೆ ಬಿಸಾಕ್ತಾರೆ ಕಾಂಗ್ರೆಸ್। ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಟಾರ್ಗೆಟ್ ಮಾಡಿ ಸಿಬಿಐನವರು ದಾಳಿ ಮಾಡಿದ್ದಾರೆ, ರಾಜಕೀಯದಲ್ಲಿ ಯಾರು ಸತ್ಯ ಇರುತ್ತೆ ಅಂದ್ರಲ್ಲ, ಬಿಜೆಪಿ ನಾಯಕರನ್ನು ಅಕ್ರಮವಾಗಿ ಹಣ ಸಂಪಾದಿಸಿರುವ ಅಂತ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡ್ತಾರೆ। ನೋಡಿ, ಸಿಬಿಐ ಅನ್ನುವಂಥದ್ದು ಸ್ವತಂತ್ರ ಸಂಸ್ಥೆ, ಎರಡನೇದು CBI ನಿರ್ಮಾಣ ಆಗಿರ್ತಕ್ಕಂಥದ್ದು ನಮ್ಮ ಕಾಲಘಟ್ಟದಲ್ಲಿಲ್ಲ, ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ಇತ್ತು। ಎರಡನೇದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಹಳಷ್ಟು ಜನರ ಮೇಲೆ CBI ರೈಡ್ಗಳಾಗಿವೆ। ಅಲ್ಲಿಯ ಆಂಧ್ರದ ಮುಖ್ಯಮಂತ್ರಿ ಆಗಿನ ಅವ್ರ ಮಗನನ್ನೇ ಒಳಗೆ ಹಾಕಿದ್ರು, ಅಲ್ಲೂ ಪ್ರಸಾದಿ ಅದು ಈಗ ಘಟಾನುಘಟಿ ನಾಯಕರುಗಳ ಮೇಲೆ ಇವರು ಜಯಲಲಿತಾ ಜನರ ಮೇಲೆ ಆಗಿದೆ, ಯಾಕಂದರೆ ಕಾಂಗ್ರೆಸ್ ರಾಜಕಾರಣ ಮಾಡಿ ಇದನ್ನೆಲ್ಲ ಮಾಡಿಸಿದೆ CBIಯಲ್ಲಿ। ಕಾಂಗ್ರೆಸ್ ಇದೆಲ್ಲವನ್ನು ರಾಜಕೀಯ ದೇಶಕ್ಕೋಸ್ಕರವೇ ಮಾಡಿಸಿತ್ತ? CBIಯನ್ನು ಕಾಂಗ್ರೆಸ್ಸೇ ಇಟ್ಕೊಂಡಿತ್ತ? ಕಾಂಗ್ರೆಸ್ಸೇ CBIಯನ್ನು ದಾಳವನ್ನು ಆಟ ಆಡಿಸಿದೆಲ್ಲ ಮಾಡಿಸಿತ್ತ? ನಮ್ಗೆ ಗೊತ್ತಿಲ್ಲ, ಹೇಳಿ ಅವರು ಸತೀಶ್ ಜಾರಕಿಹೊಳಿ ಅವರೇ ಮಾಡಿಸಿದರೆ ಇದು ಹಾಗೆ ಅಂತ ತಿಳ್ಕೊಳ್ಳೋಣ, ಅವ್ರು ಮಾಡಿಸಿದ್ರೆ ಮತ್ತೆ ಇದನ್ನು ಯಾಕೆ ನೀವು ಇದು ಮಾಡ್ತೀರಿ? ಸರಿ, ನೀವು ಬಾ ಎರಡೂ ಸತ್ಯ ಹರಿಶ್ಚಂದ್ರು ಅಂತ ನಾವೇನು ಹೇಳಿಲ್ಲ। ಇವತ್ತು CBI ತನಿಖೆ ಆಗಿದೆ, ID ರೈಡ್ ಆಗಿದೆ, ನಿಮ್ಗೆ ಯಾಕೆ ಭಯ ಬೇಕು? ಯಾಕೆ ಜನ ಸೇರಿಸ್ಬೇಕು? ನೀವು ಜೈಲಿಗೆ ಹೋಗುವಾಗ ಮೆರವಣಿಗೆ, ಜೈಲಿಂದ ಬರುವಾಗ ಮೆರವಣಿಗೆ, ಇವರು ಬಂದಾಗ ನೀವು ಜನ ಸೇರಿಸೋದು? ನೋಡಿರಿ, ನೀವು ಸರಿ ಇದ್ದರೆ, ನಿಮ್ಗೆ ನ್ಯಾಯ ಇದ್ದರೆ ಹೋರಾಟ ಮಾಡಿ, ಕಾನೂನು ಹೋರಾಟ ಹೊರಗೆ ಬಂದರೆ ಸುಮ್ಮನೆ ಮುಖ್ಯಮಂತ್ರಿಯವರು ಇಂಥ ದಾವಪಗಳು ಬಂದಿತ್ತು, ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟ ಬಂದರು, ಪರಿಶುದ್ಧರಾಗಿ ಹೊರಗೆ ಬಂದರು, ಪರಿಶುದ್ಧರಾಗಿ ಹೊರಗೆ ಬನ್ನಿ, ಯಾರು ಮಾತನಾಡುವಾಗಿಲ್ಲ ಮತ್ತೆ ನಿಮ್ಮ ಬಗ್ಗೆ ಹಾಗೆ, ಅದಕ್ಕೆ ಕಾನೂನಿಗೆ ಹೆದರುದಕ್ಕೆ? ನೀವು ಬಹಳ ಧೈರ್ಯವಂತ, ನೀವು ಬಂಡೆ, ಎಲ್ಲರನ್ನೂ ಎದುರಿಸೋರು, CBIಯನ್ನು ಎದುರಿಸ್ಲಿಕ್ಕಾಗೋದಿಲ್ವಾ? ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇ ಸರ್ವಾನ್ಸಮೋರ್ ಸಾಮೋರೆ ಜಾವು ಶಕ್ತಾತ್ ಪನ್ CBIಲಾ ಸಾಮೋರೆ ಜಾನೆ ತನ್ನಾ ಕಾ ಸಾಧ್ಯ ನಾಹಿ ಅಸೆ ಯಾವಳಿ ತನ್ನಿ ಮಂಟ್ಲೆ ಆಹೆ। ಯಾವಳಿ ಕೆಎಲ್ಇ ಸಂಸ್ಥಾಪಕ ಡಾಕ್ಟರ್ ಪ್ರಭಾಕರ್ ಕೋರೆ, ಆಮದಾರ್ ಅನಿಲ್ ಬೆನ್ಕೆನ್ ಸಹ ಅನ್ಯ ಕಾರ್ಯಕರ್ತೆ ಉಪಸ್ಥಿತ ಹೋತೆ।